हलो ने प्रीतिया वीक्षक वेलकम टू सुप्रीता कनडा लॉग्स नानिमे बेगे लेमन रईस नानु ईवनिंग लॉग मार्ती नावेन गिड हाकी तोर्ती अम्मे हलिया हलिले निम्हे गु एला तरकारी हाकर एस्टु यूस्फुल आर्गानिक बड़े सो बनी तोर्ती तरकारी हाकदारे हेगे गिडल बे ಹೂವಿನ ಗಿಡಗಳ ಬಗ್ಗೆ ಎಲ್ಲದನ್ನು ಹೇಳ್ತೀನಿ. ಇದೊಂದು ಆಕ್ಚುಲಿ ತೋಟ, ಅಡಿಕೆ ತೋಟ. ಈಗ ರೀಸೆಂಟಾಗಿ ಹಾಕಿದ್ದಾರೆ, 6 ಮಂತ್ಸ್ ಆಗಿದೆ. ಇನ್ನು ಇದು ತುಂಬ ಗಿಡ ದೊಡ್ಡದಾಗಬೇಕು. ಮತ್ತೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಳುಗಳ ಗಿಡಗಳನ್ನ ಹಾಕೊಂಡಿದ್ದಾರೆ. ಹಿಂಗೆ ಮತ್ತೆ ಈ ಕಡೆ ಬಂದ್ರೆ ಪಪಾಯ ಗಿಡ ಹಾಕಿದ್ದಾರೆ, ಇಲ್ಲಿ ಬದನೆಕಾಯಿ ಗಿಡಗಳು ಹಾಕಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಕೆಳಗೆ ಸೊಪ್ಪುಗಳು, ಎಲ್ಲ ಸೊಪ್ಪುಗಳು. ಮತ್ತೆ ಇದು ಮೂಲಂಗಿ ಗಿಡ ನೋಡಿ, ಇಲ್ಲೆಲ್ಲ ಮೂಲಂಗಿ ಕಾಣಿಸ್ತಿದ್ಯಾ? ಮೂಲಂಗಿ ಗಿಡ ಇದು. ಸೋ ಇಲ್ಲಿ ಆರ್ಗ್ಯಾನಿಕ್ ಸಾಂಬಾರ್ ಸೊಪ್ಪು, ಸಾಂಬಾರ್ ಸೊಪ್ಪಿದೆ. ಇಲ್ಲಿ ಬೀನ್ಸ್ ಇದೆ, ಬೀನ್ಸ್ ಇನ್ನೂ ಬಂದಿಲ್ಲ, ಇನ್ನೂ ಬರ್ತಾ ಇದೆ, ಹೂ ಬಿಟ್ಟಿದೆ. ಇಲ್ಲಿ ಹಸಿರು ಮೆಣಸಿನಕಾಯಿ ಗಿಡಗಳಿದ್ದಾವೆ, ಇಲ್ಲಿ ಟೊಮೊಟೊ ಹಣ್ಣು ಗಿಡ ಇದೆ, ಯಾಕೋ ಗೊತ್ತೋಗ್ಬಿಟ್ಟಿದೆ. ಸೊ ಹೀಗೆ ಬಂದರೆ ಇದು ಸೊಪ್ಪು ನೋಡಿ, ಇಲ್ಲಿ ಸೊಪ್ಪು ಇದೆ. ಇದು ಬದನೆಕಾಯಿ ಗಿಡ ನೋಡಿ, ಹಿಂಗೆ ಹಾಕ್ಕೊಂಡಿದ್ದಾರೆ ಇಲ್ಲೇ ಎಲ್ಲ ಥರ ಗಿಡಗಳು, ಎಲ್ಲ ತರಕಾರಿದು. ಇಲ್ಲಿ ಬಾಳೆ ಕಂದು ಬಾಳೆ ಗಿಡ ಹಾಕಿದ್ದಾರೆ, ಇನ್ನೂ ಬಂದಿಲ್ಲ ಹಣ್ಣುಗಳು. ಇದು ನೋಡಿ ತೊಂಡೆಕಾಯಿ ಗಿಡ, ತುಂಬ ಕಾಯಿಗಳು ಬಿಟ್ಟಿದ್ದು, ಬಿಟ್ಟು ಇವಾಗ ಇಲ್ಲ ಅಷ್ಟು. ಇಲ್ಲಿ ತೆಂಗಿನ ಮರ ಹಾಕಿದ್ದಾರೆ. ನಮ್ಮದು ಆ್ಯಕ್ಚುಲಿ ಹಳೆ ಮನೆ ಇತ್ತು, ಇವಾಗ ರೀಸೆಂಟಾಗಿ ಮನೆ ಕಟ್ಟಿದ್ದಾರೆ ಅಮ್ಮ ಮನೆಯಲ್ಲಿ, 1 ಇಯರ್ ಆಗಿದೆ ಅಷ್ಟೇ. ಇದು ಬಾಳೆಕಂದು ಗಿಡ, ಇಲ್ಲೂ ಅಷ್ಟೇ, ಏನೋ ಕಾಳುಗಳು ಏನೋ ಹಾಕಿದ್ದಾರೆ ಇಲ್ಲಿ ಗಿಡ. ಇದು ಹಾಸೊರೆ ಬೀಳು ಗೊತ್ತಾ, ಹಾಸೊರೆ ಬೀಳು. ಮತ್ತು ಇದು ಚೇಣಿ ಬೀಳು, ಇಲ್ಲೆಲ್ಲ ಚೇಣಿ ಹೂ ಬಿಟ್ಟಿದೆ ನೋಡಿ, ಇದು ಚೇಣಿ ಬೀಳು. ಇದು ಆ ಕಡೆ ಹಾಸೊರೆಕಾಯಿ ಬೀಳು. ಮತ್ತು ಇಲ್ಲಿ ನೋಡಿ ಗೆಣಸು, ಗೆಣಸಿನ ಬೀಳು. ಇಲ್ಲಿ ಇಲ್ಲಿ ಮಾವಿನ ಗಿಡ ಹಾಕಿದ್ದಾರೆ, ಇನ್ನೂ ಇವೆಲ್ಲ ದೊಡ್ಡದಾಗಬೇಕು, ಈಗ ಹಾಕಿರೋದಲ್ವಾ. ಇಲ್ಲಿ ನೋಡಿ ಇಲ್ಲಿ ತೊಂಡೆಕಾಯಿ ಅಂತೂ ನಾವು ಎಷ್ಟು ತಿಂದಿದ್ದೀವಿ ಅಂತ ಅಂದರೆ ಅಷ್ಟು ತಿಂದಿದ್ದೀವಿ. ಪುಟ್ ಪುಟಾಣಿ ತೊಂಡೆಕಾಯಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ತುಂಬ ಎಳೆ ತಿಂದ್ಬಿಟ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ, ಇದೆ ತೊಂಡೆ ನೋಡಿ. ಇಲ್ಲಿ ಇಲ್ಲೂ ಹಸಿರು ಮೆಣಸಿನ್ಕಾಯಿ ಗಿಡ ಇದೆ, ಇಲ್ಲೂ ಬೀಳು ಹಬ್ಬಿದೆ. ಇದೇನು ಬೀಳು, ಇದೇನೋ ಬೀಳು ಹಾಕಿಸ್ಕೊಂಡಿದಾರಪ್ಪ. ಇದು ಸೊಪ್ಪು, ಇದು ಸಪೋಟ ಗಿಡ, ಸಪೋಟ ಸಪೋಟ. ಸೊ ಹಿಂಗೆ ಬಂದರೆ ಇಲ್ಲೂ ಏನೋ ಗಿಡ ಹಾಕಿದಾರಪ್ಪ, ಅವ್ರನ್ನ ಕೇಳಬೇಕು. ಏನೋ ಬೀಜ ಹಾಕ್ಬಿಟ್ಟು ಗಿಡ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲೂ ಇದು ಬೆಂಡೆಕಾಯಿ, ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ, ಬೆಂಡೆಕಾಯಿ ಗಿಡ. ಹೂ ಎಷ್ಟು ಚಂದ ಬಿಟ್ಟಿದೆ ನೋಡಿ ಇಲ್ಲಿ ಅಲ್ವಾ. ಇದು ಹಾಕ್ಕೊಂಡಿದ್ದಾರೆ, ಇದು ಗೊತ್ತಾ, ಇದು ಇದು ಪಲ್ಯ ಮಾಡ್ತಾರಲ್ಲ, ಇದು ಇದಕ್ಕೇನಂತಾರೆ, ಇದಕ್ಕೇನಂತಾರೆ ಅಂತ ನೀವೇ ಕಮೆಂಟ್ ಮಾಡಿ ನೋಡಿ. ಇದು ನಿಂಬೆ ಹಣ್ಣಿನ ಗಿಡ. ಹೀಗೆ ಬಂದರೆ ಇದು ನಿಂಬೆ ಹಣ್ಣಿನ ಗಿಡ, ಮೇ ಬಿ ಈ ಗಿಡದಲ್ಲೇ ಬೆಳಗ್ಗೆ ನಾವು ಅಮ್ಮ ನಿಂಬೆ ಹಣ್ಣು ಕುಯ್ದಿದ್ದು ಅನಿಸುತ್ತೆ. ಇಲ್ಲಿದೆ ನೋಡಿ ನಿಂಬೆಕಾಯಿ, ಇಲ್ಲಿ ಈಗ ಬರ್ತಾ ಇದೆ. ಇದೆಲ್ಲ ಈಗ ಹಾಕ್ಕೊಂಡಿರೋದು ರೀಸೆಂಟಿಗೆ ಮನೆಗೆ ಬಂದಮೇಲೆ. ಇದು ನೋಡಿ, ಇದು ಬಸಳೆ ಸೊಪ್ಪು, ಬಸಳೆ ಸೊಪ್ಪು, ಬಾಯಿ ಬಸಳೆ ಅಂತ ಕರೀತಾರೆ ಗೊತ್ತಾ. ಬಾಯಲ್ಲಿ ಏನಾದ್ರು ಹುಣ್ಣು ಥರ ಆದರೆ ಈ ಸೊಪ್ಪನ್ನು ತಿಂದ್ಬಿಟ್ರೆ ಆ ಹುಣ್ಣೆಲ್ಲ ಹೋಗುತ್ತೆ ನೋಡಿ. ಇದು ಬಸಳೆ ಸೊಪ್ಪು ತುಂಬ ಯೂಸ್ಫುಲ್ ಇದು. ಇದು ಸಾಂಬಾರೆಲ್ಲ ತಿಂದರೆ ಅಂತೂ ಫುಲ್ ಬಾಡಿ ತಂಪಾಗಿರುತ್ತೆ, ಚೆನ್ನಾಗೂ ಇರುತ್ತೆ ಸಾಂಬಾರು. ದಂಟು ಇದರಲ್ಲಂತೂ ಎಷ್ಟು ಫೈಬರ್ ಇರುತ್ತೆ ಅಂತ ಅಂದರೆ, ನೀವು ಒಂದು ದಿನ ಸಾರು ಮಾಡ್ಕೊಂಡು ತಿಂದರೆ ಒಂದು ವಾರಕ್ಕಾಗೋಷ್ಟು ಎನರ್ಜಿ ಫೈಬರ್ ಸಿಗುತ್ತೆ ನಿಮಗೆ ನೋಡಿ. ಇದು ಬಸಳೆ ಗಿಡ, ಬಸಳೆ ಸೊಪ್ಪು. ಸೊ ಇದು ನಿಂಬೆ ಗಿಡನೇ, ಇದು ಪೈನಾಪಲ್,
ಇವಾಗ ಬರ್ತಾ ಇದೆ. ಇದು ನಿಂಬೆ ಗಿಡ, ಇದು ನೋಡಿ ಫ್ಲವರ್ ಚೆಂದ ಇದೆ. ಮನೆ ಹತ್ರ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲವರ್ಗಳು. ಫ್ಲವರು ಇದು ನೋಡಿ ಇಲ್ಲಿ, ಇದು ಹೂವಿನ ಗಿಡ. ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮನೆ ಇದು ತುಂಬ ಹಾಕಿರೋದು. ಚಪ್ರ ಥರ ಮಾಡಿಬಿಟ್ಟು ಹಾಕಿದ್ದಾರೆ, ಯಾಕಂದರೆ ತುಂಬ ಹರಡ್ಕೊಳ್ಳುತ್ತೆ ನೋಡಿ, ಕೆಳಗಡೆ ಎಲ್ಲ ಬಿದ್ದುತ್ತೆ ಅಂತ ಅಂದ್ಬಿಟ್ಟು ಚಪ್ರ ಥರ ಹಾಕಿದ್ದಾರೆ. ಇದು ಚೆನ್ನಾಗಿದೆ ಹೂವು ನೋಡಿ, ಹಿಂಗಿದೆ ಕಲರ್. ಇದು ಇವಾಗ ನಮ್ಮ ನಾನಿ ಮನೆಯಿಂದ ಏನೋ ಒಂದು ಗಿಡ ತಂದು ನೆಡ್ತಾ ಇದ್ದಾರೆ. ಇಲ್ಲಿ ತೋರಿಸ್ತೀನಿ ಬನ್ನಿ, ದಾಸವಾಳ ಗಿಡ ಇದು, ಅದರಲ್ಲೇ ಬೇರೆ ಕಲರು. ಸೊ ಇದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ. ಥರ ಆ್ಯಕ್ಚುಲಿ ಚಪ್ರ ಥರ ಹಾಕಬೇಕು, ಆವಾಗ ಗಿಡಗಳಿಗೆ ನೀಟಾಗಿ ಬೆಳೆಯೋದಕ್ಕೆ ಸುಲಭ ಆಗುತ್ತೆ, ಈಸಿಯಾಗಿ ಬೆಳಿಬೋದು. ಇದು ಹೊಸ ಥರ ಗಿಡ ಯಾವುದೋ, ನಮ್ಮ ನಾದಿನಿ ಇವತ್ತೂರಿಂದ ಬಂದಳು, ಅವಳು ತೊಗೊಬಂದಿದ್ದಾಳೆ ಯಾವುದು ಅಂತ. ಹೂವು ಬಿಟ್ಟಮೇಲೆ ನೋಡಬೇಕು. ಇದು ಅದರಲ್ಲೇ ಬೇರೆ ಕಲ್ಲರು, ಎಲ್ಲೋ ಎಲ್ಲೋ. ಇದು ದಾಸವಾಳ ಗಿಡ, ಎಷ್ಟು ಚೆನ್ನಾಗಿದೆ ನೋಡಿ, ಪೀಚ್ ಕಲ್ಲರ್ದು. ಮತ್ತು ಇದು ಬಟರ್ಫ್ರೂಟ್ ಗಿಡ, ನನ್ನ ತಮ್ಮ ಭಾಳ ಆಸೆಪಟ್ಟು ಹಾಕ್ಸ್ಕೊಬಿಟ್ಟಿದ್ದಾನೆ ಬಟರ್ಫ್ರೂಟ್ ಗಿಡ. ಇದು ದಾಸವಾಳ ಹೂ ವೈಟ್ ಕಲ್ಲರು. ಮತ್ತು ಇದು ನೋಡಿ, ಇದು ಇದು ಜ್ವರ ಬಂದರೆ ಮಕ್ಕಳಿಗೆ ಅರದ್ಬಿಟ್ಟು ಕುಡಿಸ್ತಾರೆ, ಮತ್ತು ಈ ಗಿಡ ಹಾಕ್ಕೊಂಡ್ರೆ ಹಾವುಗಳು ಬರಲ್ಲ ಅಂತ ಹೇಳ್ತಾರೆ. ತುಂಬ ಸ್ಮೆಲ್ ಬರುತ್ತೆ ಇದಂತೂ, ನೈಟ್ ಟೈಮ್ ಕುಯ್ಯಬಾರ್ದು ಅಂತಾರೆ ಈ ಗಿಡನ. ಈ ಗಿಡದ ಹೆಸರು ಯಾರಿಗಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿದೆ, ನೀವು ಕಮೆಂಟ್ ಮಾಡಲಿ ಅಂತ ಹೇಳ್ತಿಲ್ಲ. ಮತ್ತು ಇಲ್ಲಿ ಪಪ್ಪಾಯ ಹೂವು ಬಿಟ್ಟಿದೆ ನೋಡಿ ಇಲ್ಲಿ. ಇದು ದಾಸವಾಳ ಗಿಡ, ಇದು ಕಾಸಿ ಕಂಗ್ಳ, ಕಾಸಿ ಕಣಗಳ. ಇದು ಕನಕಾಂಬ್ರ ಗಿಡ, ಎಷ್ಟು ಥರ ಗಿಡಗಳಿದಾವೆ ನೋಡಿ ನಮ್ಮ ಮನೆ ಹತ್ರ. ಇದು ದಾಸವಾಳ ಎಲ್ಲೋ ಕಲ್ಲರ್, ಇದು ಕಾಸಿ ಕಣಗಳ, ಇದು ಕಾಸಿ ಕಣಗಳ. ಇದು ಪಿಂಕ್ ಕಲ್ಲರು, ಇದು ಅದರಲ್ಲೇ ಸ್ವಲ್ಪ ಡಾರ್ಕ್ ಪಿಂಕು. ಇದು ನೋಡಿ ಎಷ್ಟು ಚೆಂದ ಇದೆ, ಇದು ಹಾಫ್ ಆ್ಯಂಡ್ ಹಾಫ್ ವೈಟ್ ಆ್ಯಂಡ್ ಪಿಂಕ್. ಇದು ದಾಸವಾಳ ರೆಡ್, ಇದು ಗುಲಾಬಿ ಪಿಂಕ್. ಇದು ನೋಡಿ ಇದರಲ್ಲೂ ಅಷ್ಟೆ ಹಾಫ್ ಆ್ಯಂಡ್ ಹಾಫು, ಇದು ರೆಡ್ಡು, ಇದು ರೆಡ್ ಇದೆ ಮತ್ತು ಇಲ್ಲಿ ಪಿಂಕ್ ಇದೆ. ಒಂಥರ ಮನೆ ಹತ್ರ ಹಾಕ್ಕೊಡ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಳಸಿ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ರೋಸ್, ಇದು ವೈಟ್ ಕಲರ್ ರೋಸು. ಎಷ್ಟು ದೊಡ್ಡ ಗಿಡ ಅಂತ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ ದೂರದಿಂದ, ಇಷ್ಟು ದೊಡ್ಡ ಗಿಡ ಆ್ಯಕ್ಚುಲಿ ಇದು ವೈಟ್ ಕಲರ್ ರೋಸು. ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಪೂಜೆಗೆಲ್ಲ ಎಂತೂ ಡೈಲಿ ಕುಯ್ಕೊಂಡ್ರೂ ಹೂ ಅಷ್ಟು ಬಿಡುತ್ತೆ. ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತರ ರೆಡ್ ಕಲರ್ ಕಾಸ್ಕಂಬ್ಳ. ಇದು ಹಾಗೆ ಶೋ ಗಿಡ ಥರ ಹೂವು, ಎಷ್ಟು ಚೆನ್ನಾಗಿದೆ. ಮತ್ತು ಇದೊಂಥರ ಬ್ಲೂ ಕಲ್ಲರ್ ಹೂವು. ಇದು ಗೊತ್ತಾ ನಿಮಗೆ, ಬಾಲ್ದಾರೆ ಹೂವು ಅಂತಾರೆ, ಬಾಲ್ದಾರೆ ಬಾಲ್ದಾರೆ. ಇದು ನೋಡಿ ಪೀಚ್ ಕಲ್ಲರು ದಾಸವಾಳ. ಇದು ಸಣ್ಣದು ಏನು ಸೇವಂತಿ ಹೂವಲ್ಲಿ ಸಣ್ಣದೇನು ಬರುತ್ತಂತೆ ಆ ಥರ ಹೂವು. ಇದು ವೆಲ್ವೆಟ್ ಹೂ ನೋಡಿ ಎಷ್ಟು ಚೆನ್ನಾಗಿದೆ, ವೆಲ್ವೆಟ್ ವೆಲ್ವೆಟ್ ಹೂ. ನಿಮಗೆ ಹೇಳ್ತಾ ಇದ್ರೆ ಎಷ್ಟು ವೆರೈಟೀಸ್ ಆಫ್ ಹೂವು ಇದ್ದಾವೆ ಇಲ್ಲಿ ಅಂದರೆ, ನೀವು ಈ ಲಾಗ್ನ ಲೈಕ್ ಮಾಡಲೇಬೇಕು. ಯಾರ್ಯಾರು ಫ್ಲವರ್ ಲವರ್ಸ್ ಇದ್ದೀರಾ ಅವರೆಲ್ಲ ಈ ಲಾಗ್ ಲೈಕ್ ಮಾಡಲೇಬೇಕು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ನೀವು? ಹಾಂ, ನನ್ನ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಬೇಕಲ್ವಾ? ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತೀನಿ, ಬೋರ್ ಅಂತ ಒಡ್ಸಲ್ಲ. ಓಕೆನಾ? ಹಾಂ, ಇಲ್ಲಿಷ್ಟಕ್ಕೆ ಫಿನಿಶು, ಮತ್ತೆ ಅಲ್ಲಿ ಕಂಟಿನ್ಯೂ ಆಗುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ. ಇದೇ ನಮ್ಮ ಅಮ್ಮ ಅವ್ರ ಮನೆ, ಅಲ್ಲಿರೋದು ನೋಡಿ ನನ್ನ ಮಗ, ನಾಯಿ ಜೊತೆ ಆಟ ಆಡ್ತಿದ್ದಾನೆ. ಹಾಯ್ ಮಾಡು ಬೇಬಿ, ಹಾಯ್. ಹೂವಿದೆ ನೋಡಿ, ಪಾಟಲ್ಲಿ ಬೆಳೆಸಿದ್ದಾರೆ. ಮುಂದೆ ತುಳಸಿ ಗಿಡ ಇದು, ಮತ್ತು ಇವಾಗ ತಂದು ನೆಟ್ಟಿದ್ದಾರೆ ಇದು ಹೂವನ್ನು, ಶೋ ಗಿಡ ಥರ. ಇದು ಚಿಂಟು, ಚಿಂಟು ಇದು ಡಾಗು, ಅದು ಕರಿಯ ಓಡ್ ಬರ್ತಿದೆ ಕರಿಯ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ
ಇಲ್ಲಿ ಎಷ್ಟರ ಬೇಕು ಹೂಗಳು ವೆರೈಟಿ. ಇದೇನು ಅಂತಾರೆ ಎಲ್ಲೋ ಹಾ ಬಿಸ್ಲುವು ಬಿಸ್ಲು ಬಿಸ್ಲು ಅಂತಾರಂತೆ. ಸ್ಟಾರ್ ರೋಸ್ ಎಲ್ಲೋ ಪಿಂಕು ಪೀಚು ಇದೊಂಥರ ಚೆನ್ನಾಗಿದೆ ನೋಡಿ ವೈಟಲ್ಲಿ. ಇಲ್ಲಿ ನನ್ನ ತಮ್ಮ ತಮ್ಮನ ವೈಫು ಹಾಯ್. ಇಲ್ಲಿ ನೋಡಿ ಇದು ಹೂವು ಆ್ಯಕ್ಚುಲಿ ಜಾಸ್ತಿ ಬಿಟ್ಟಿದ್ದು ಇಲ್ಲಿ. ಇವಾಗ ಈ ಸೀಸನ್ ಮುಗ್ದೋಗ್ತಿದೆ ಅಲ್ಲ, ಸೊ ಹಂಗಾಗಿ ಅವೆಲ್ಲ ಗಿಡಗಳು ಬಾಡ್ತಾ ಇದೆ. ಸೇವಂತಿಗೆ ಹೂವು ಮತ್ತೆ ಇದು ಸುಗಂಧ ರಾಜ. ಹಾಂ ಸುಗಂಧ ರಾಜ ನೋಡಿ. ಇಲ್ಲಿ ಮಲ್ಲಿಗೆ ಹೂವು, ಇದು ಕಾಸಿ ಕಂಗ್ಲ ಹೂವು. ಇದೊಂಥರ ಶೋ ಬಿಡೋ ಥರ ಹೂವು, ರೆಡ್ ಕಲರು. ಮತ್ತು ಇದು ಅಷ್ಟೆ, ಹಾಗೆ ಶೋ ಬಿಡೋ ಥರ ಹೂವು. ಇಲ್ಲೊಂದು ಮಲ್ಲಿಗೆ ಹೂವು. ಸೊ ನೋಡಿ ಫ್ರೆಂಡ್ಸ್, ನನಗೆ ಇಲ್ಲಿ ಅನ್ಸಬ್ಸ್ಕ್ರೈಬ್ ಆಗಿರೋರೇ 65% ಇದ್ದಾರೆ, ಸಬ್ಸ್ಕ್ರೈಬ್ ಆಗಿರೋರು ಜಸ್ಟ್ 34-35% ಇದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ಸ್ ಆಗಿ. ನನಗೆ ವ್ಯೂಸ್ ಬರ್ತಾ ಇದ್ದಾರೆ, ಬಟ್ ವ್ಯೂಸ್ ಆದವ್ರು ಯಾರು ಕೆಲವ್ರು ಜನ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗಿ. ಕಸಿನ್ ಒಬ್ಬ ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಯೂಟ್ಯೂಬಲ್ಲಿ, ನಂದನ್ ಅಂತ ಅಂದ್ಬಿಟ್ಟು. ಅವರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ, ನಾವು ಬೆಳೆಯೋಣ, ಬೇರೆಯವ್ರನ್ನೂ ಬೆಳೆಸೋಣ. Find the real me. So let's go. Seize the feeling. Cause you know, it's time for the meaning. Now we show.